ಬಂದ್ಬಿಡಿ. ಪಾಂಡುರಂಗ ಗಂಡದಲ್ಲಿ ಮನೆ ಯಾವುದು ಅಂತಂದ್ರೆ ಬೀದಿ ನಾಯಿನೂ ತೋರಿಸುತ್ತೆ. ಸರಿ ಮಾವ ನೀ ಬನ್ನಿ, ನಾ ಮನೆಲ್ಲೇ ಕಾಯ್ತಾ ಇರ್ತೀನಿ. ಯಾರೋ ಬರ್ತಿರೋದ? ನಮ್ ರಿಲೇಟಿವ್ ಕಣು, ವರ್ಷನಲ್ಲಿ ನನಗೆ ಮಾವ ಆಗ್ಬೇಕು, ಹೆಸರು ಸತ್ಯಮೂರ್ತಿ ಅಂತ. ಅದೇ ಸಿಕ್ಕಾಪಟ್ಟೆ ಸುಳ್ಳು ಹೇಳ್ತಾರಲ್ಲ ಆ ಸತ್ಯಮೂರ್ತಿನ. ಏ ಅವ್ರಿದವ್ರಿಗೆ ಒಂದ್ ಸುಳ್ಳು ಹೇಳಿಲ್ಲ. ಅವಳಿಗಂದ್ರೆ ಆ ಮನುಷ್ಯ ಹೇಗೆ ಎಲ್ಲ ನಿಮ್ ತರನೇನಾ? ಮಾವ ಅವ್ರಿಗಿನ್ನೂ ಮದುವೆನ ಆಗಿಲ್ಲ, ಈ ಸಂಸಾರಿಗಳು ಅಂದ್ರೆ ಅವ್ರಿಗೆ ಅಷ್ಟು ಕಷ್ಟನೆ. ಅಲ್ಲ ಅಂತ ಪುಣ್ಯಾತ್ಮರು ನಮ್ಮ ಮನೆಗೆ ಬರೋದ್ರಿಂದ ನನಗೇನು ಲಾಭ ಅಂತ ಬರ್ತಾರಲ್ಲ, ಬಂದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಬಿಡ್ಲ ಬಿಡ್ಲ ಮಾವ ಚೆನ್ನಾಗಿದ್ದೀರಾ? ಪ್ರಾಣ ಎಲ್ಲ ಸುಖವಾಗಿತ್ತಾ? ಪರವಾಗಿಲ್ಲ, ಏನೋ ಒಂದು ದೇವಳಿಗೆ. ಇವನು ನನ್ನ ಆತ್ಮ ಮಿತ್ರ ಪದ್ದು ಅಂತ. ಸರಿಯಾದ ಹೆಸರು ಇಟ್ಟಿದ್ರು ನೋಡು, ಪೆದ್ ಪೆದ್ದಾಗ ಪ್ರೆಸೆಂಟೇಷನ್. ಅಲ್ಲ ಕಣು, ನಮ್ಮ ಮಾವನ್ ಲಗೇಜು ತಗೊಂಡೋಗ ಮೇಲ್ಗಡೆ ಇಡು. ತಗೊಂಡೋಗ ಮೇಲ್ಗಡೆ ಇಡು. ತಾವೇ ಗೊತ್ತಾಗ್ಲಿಲ್ಲ ಇದೇ ನಿಂಗೆ ಕೇಳ್ಬಿಟ್ರೆ. ನಾವು ಗಂಡುಗಳಿ ಒಂದ್ಸಲ ಕಟ್ಟ ಕಡೆ ಎತ್ತು ಪಾಂಡ್ರಂಗ ಗಂಡುಗಳಿ, ಎಡಗೈ ಎತ್ತಿದ್ರು ವೀರ ಕೇಸರಿ, ಬಲಗೈ ಎತ್ತಿದ್ರು ವೀರ ಮತಕರಿ. ಕೊಚ್ಕೊಳ್ಳೋದಲ್ಲಿ ಅರ್ಧ ವಯಸ್ಸು ಹೋದಾಗಿದೆ. ಮಳೆ ಅಂದ್ರೆ ಬಾವ ಈಗ ತಾನೆ ಬಂದಿದ್ದಾರೆ. ಇವಳು ಚಂಪಾ ಅಂತ, ಮನೆಗೆ ಯಾರು ಗೆಸ್ಟ್ ಬಂದ್ರೆ ಸಾಕು ಸೊಂಟ ನುಲಿಯ ಜಾಸ್ತಿ ಆಗೋಗುತ್ತೆ. ನಾನು ಬಂದಾಯ್ತಲ್ಲ, ದಬ್ಬೆ ಕಟ್ಟಿಸ್ತೀನಿ ಬಿಡಿ. ಮಳೆ ಅಂದ್ರೆ ಬಾವ ಈಗ ತಾನೆ ಬಂದಿದ್ದಾರೆ. ಇವರು ಜಾಜಿಯತ್ಗೆ ಅಂತ, ಇವರು ವೈಫ್ ಮ್ಯಾಚ್ ಆಗ್ತಿಲ್ವ? ಇದ್ದೆ ಮಾತನ್ನ ಕಂಡ್ರೆ ನಾನು ಬಂದವ್ರಿಗೆಲ್ಲ ಹೇಳ್ತಾ ಇರ್ತೀನಿ. ನಾನು ಹೇಳಿದ್ದು ಅವ್ರಿಗೆ ನೀವು ಮ್ಯಾಚ್ ಆಗ್ತಾ ಇಲ್ಲ ಅಂತ. ಮಳೆ ಅಂದ್ರೆ ಬಾವ ಈಗ ತಾನೆ ಬಂದ್ಯಾರೆ, ನೀವ್ ಬನ್ನಿ ಮಾವ. ಅಂಕಲ್ ಯಾಕೆ ತಿನ್ನೋ ತಟ್ಟೆ ನಿಸ್ಕೋತಾ ಇದ್ದೀರಾ? ಈ ದೇಶದಲ್ಲಿ ದುಡಿಯೋನ್ಗೆ ಮಾತ್ರ ತಿನ್ನೋ ಹಕ್ಕಿರೋದು, ದುಡಿದೇ ಇರೋನ್ಗೆ ತಿನ್ನೋ ಹಕ್ಕಿಲ್ಲ. ಮೆಡ್ರಿಗೆ ಅಪ್ಲಿಕೇಶನ್ ಹಾಕದಿಯಾ? ಅದು ತುಂಬಾ ಕಷ್ಟದ ಕೆಲಸ ನನಗೆ, ಚಳಿಲಿ ಬೆಟ್ಟದ ಮೇಲೆ ಕಾಲು ಕಾಯಕ್ ಆಗೋದಿಲ್ಲ. ಅವರೆಲ್ಲ ಬೆಟ್ಟದಲ್ಲಿ ಕಾವಲು ಇದ್ದು ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಿರೋದ್ರಿಂದಾನೆ ನೀನ್ ಇವತ್ತು ನೆಮ್ಮದಿಯಾಗಿ ಕುತ್ಕೊಂಡು ಪುಳಿಯೋಗರೆ ತಿಂತಾ ಇರೋದು. ಅಂಕಲ್ ಎಲ್ಲ ಹೋಗ್ತಾ ಇದ್ದೀರಾ? ಯಾವ್ದಾದ್ರು ಬೀದಿ ನಾಯಿ ಹಾಕಿದ್ರೆ ಒಂದಿನ ಮನೆ ಕಾಯುತ್ತೆ. ಪಾಂಡ್ರಂಗ ಬಾರ ಇಲ್ಲ ಅನ್ನದ ಬೆಲೆ ಏನಾದ್ರೂ ನಿನಗೆ ಗೊತ್ತೇನೋ? ಒಳ್ಳೆ ಚಿಕ್ಕ ಮಕ್ಕಳ ತರ ಇರೋಬರ ಅನ್ನನೆಲ್ಲ ಚೆಲ್ಕೊಂಡು ಕೂತಿದ್ಯಲ್ಲೋ. ಅದೇ ಪಾಂಡ್ರಂಗ, ಇದು ನಾನ್ ಚೆಲ್ಲಿದ್ದಲ್ವೋ ಆ ಸತ್ಯಮೂರ್ತಿ, ನನ್ ತಿಂಡಿ ತಟ್ಟೆ ನಾ ಕಿತ್ಕೊಂಡು ಅದಕ್ಕೆ ಚೆಲ್ಲಿದ್ದು. ಹೇಗಾದ್ರೂ ಮಾಡಿ ಅವ್ರನ್ನ ಮನೆ ಬಿಟ್ಟು ಕಳಿಸು. ಎಲ್ಲರಿಗೂ ಕಷ್ಟ, ಮೊದ್ಲು ಅವ್ರನ್ನ ಕಳಿಸು ಇಲ್ಲಿ. ಅಳಿ ಅಂದ್ರೆ ಬನ್ನಿ ಪಾಯ್ಲು. ಏನ್ ಬಾಬಾ, ಮೊದಲು ನಿಮ್ಮ ಮಾವನ್ನ ನಮ್ಮ ಮನೆಯಿಂದ ಆಚೆ ಕಳಿಸು. ಏನ್ ಬಾಬಾ ಹಿಂಗಂತೀರಾ? ಅವ್ರು ಈಗ ತಾನೆ ಬಂದಿದ್ದಾರೆ. ಇವ್ರ ಮಾವನಿಗೂ ಗೊತ್ತಾಗ್ಬೋದು, ನಿಮ್ಮ ಬಿಟ್ಲನಿಗೂ ಗೊತ್ತಾಗ್ಬಾರ್ದು. ಆ ತರದಲ್ಲಿ ಆ ಹುಡುಗಿ ಫೋಟೋನು ಮತ್ತೆ ಅವ್ರ ಮಾವನ ಒಂದು ಫೋಟೋನು ಎತ್ತಾಕೊಂಡು ಬಾ, ಅವನೊಂದು ಮನೆ ಬಿಟ್ಟು ಓಡ್ಸೋದು ಹೋಗ್ತಾರೆ. ನಾನು ಕೊಟ್ರೆ ಶಾಂತ ಅಷ್ಟು ಗೊತ್ತಿಲ್ವಾ? ನಂಗೇನೋ ಗೊತ್ತು, ಇಲ್ಲಿಗೆ ಈ ಮನೆ ಯಜಮಾನಪ್ಪ ಕೆಪ್ಪ, ಈ ಮನೆ ಯಜಮಾನಪ್ಪ ನಮ್ಮಪ್ಪ. ಮಾತ್ರಮ್ಮನವ್ರೆ, ನಮ್ಮ ಪಾಡಿಗೆ ನಾವು ತೆಪ್ಪೆಗೆ ಕೂತಿದ್ದವು, ಯಾಕೆ ನಮ್ಮನ್ನು ಕೂಗಿ ಕರೆದದ್ದು? ಮಗ ಬಂದಿದ್ದಾನೆ. ರಾಜಾ ನೀನು ಬಂದೇ ಬಿಟ್ಟೇನು? ಏನ ನಿನ್ ಹೆಸರು? ಎಷ್ಟ್ ಸರಿ ರೀ ಹೇಳೋದು ಕೊಟ್ರೇಶ ಅಂತ. ನಿಮ್ಮಪ್ಪ ಈ ಬೆಪ್ಪ ನಮ್ಮಪ್ಪ ಅಲ್ಲಪ್ಪ. ಸಮಾಧಾನ ಆಯ್ತಪ್ಪ. ನಿಮ್ಮಪ್ಪ ಯಾರು? ಈ ಫೋಟೋದಲ್ಲಿರೋರು ನಮ್ಮಪ್ಪ ಅಮ್ಮ. ನಮ್ಮಮ್ಮನ ಹೆಸರು ಸರೋಜ, ನಮ್ಮಪ್ಪನ ಹೆಸರು ಸತ್ಯಮೂರ್ತಿ. ಈ ಹುಡುಗಿ ಜೊತೆ ನಮ್ಮ ಅವನ ಫೋಟೋನ ಏನಿದು ಮನೇಲಿ ಇಷ್ಟೊಂದು ಗಲಾಟೆ? ಏ ಕಳ್ಳ, ಇಲ್ಲಿದ್ಯಾ ನೀನು? ಮನೆ ಹೋಗೋಣ ಪಾಪ. ಇಲ್ಲಪ್ಪ ನಾನು ಹಿಡಿಯಲ್ಲ. ನಿನ್ನ ಎತ್ಕೊಂಡು ಎಷ್ಟ್ ದಿನ ಆಯ್ತು? ಅಮ್ಮನ್ ನೀನ್ ಈ ರೀತಿ ಮೋಸ ಮಾಡ್ಬೋದಾ? ಯಾರೋ ನಿಮ್ಮಮ್ಮ, ನಿಮ್ಮಪ್ಪ ಯಾರೋ, ನೀನ್ ಯಾರು? ನಿಮ್ ಮಗ ಕೊಟ್ರೇಶ ಕಣಪ್ಪ. ಆಂಟಿ ನಮ್ಮಪ್ಪಂಗೆ ತಲೆಗೆ ಏಟ್ ಬಿದ್ದು ಹಳೆದೆಲ್ಲ ಮರ್ತೋಗ್ಬಿಟ್ಟಿದೆ. ಏನಪ್ಪ ಹೆಂಡತಿ ಮಾವನಿಗೆ ಕೈ ಕೊಟ್ಟು ಓಡ್ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ದೀಯಾ? ಹೋಗ ಹಾಗಿದ್ರೆ ನಿನ್ನ ಆಸ್ತಿನೆಲ್ಲ ನಿನ್ ಹೆಂಡತಿ ಹೆಸರು ಬಳಸಿ ಬಿಟ್ಟು ಹೋಗು. ನೋಡಿ ನೀವೆಲ್ಲ ಸರಿ ಇದೇ ರೀತಿ ಬಲವಂತ ಮಾಡ್ತಾ ಇದ್ರೆ ಇದೇ ಫ್ಯಾನ್ ಮೇಲ್ ಹಾಕೊಂಡು ಸತೋ ಬಿಡ್ತೀನಿ. ಅಂತ ಕೆಲಸ ಏನಾದ್ರು ಮಾಡ್ಬಿಟ್ಟಿಯಪ್ಪ, ಆಮೇಲೆ ನಾವೆಲ್ಲರೂ ಮನೆ ಬಿಟ್ಟು ಹೋಗ್ಬೇಕಾಗತ್ತೆ. ನೀವು ಕಾಯೋದೇನು ಬೇಕಾಗಿಲ್ಲ, 1,000 ರೂಪಾಯಿ ಇವ್ರಿಗೆ ಕೊಟ್ಬಿಡಿ, ಇವರೇ ಮನೆ ಬಿಟ್ಟು ಹೋಗ್ಬಿಡ್ತಾರೆ. ಅಲ್ಲ ಆಸ್ತಿ ಮೇಲೆ ಕಣ್ಣು ಹಾಕ್ತವ್ರು 1,000 ರೂಪಾಯಿ ಒಪ್ಕೊಂಡ್ಬಿಡ್ತಾರ? ಅದು ನೋಡಿ ಸತ್ಯಮೂರ್ತಿ ಅವರೇ, ನೀವು ಈ ಮನೆಗೆ ಬಂದು ಶಿಸ್ತು 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 ಅಂತ ಹೇಳಿ ಆ ಶಿಸ್ತುನೇ ನೆಪ ಮಾಡಿಕೊಂಡು ನಮ್ಮೆಲ್ಲರ ಮೇಲೆ ಅಧಿಕಾರನ ಚಲಾಯಿಸ್ತಾ ಇದ್ರಲ್ವಾ? ಹೇಗಾದ್ರೂ ಮಾಡಿ ನಿಮಗೆ ಬುದ್ಧಿ ಕಲಿಸ್ಬೇಕು ಅಂತ ನಾವು ಇಲ್ಲದೆ ಇರೋ ಮಗು ಹೆಂಡತಿನ ಸೃಷ್ಟಿ ಮಾಡಿ ಇಷ್ಟೆಲ್ಲ ನಾಟಕ ಮಾಡಿದ್ವಿ.